ವಿದ್ಯಾವಂತರ ಕೊಡುಗೆ ಆಗ್ಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಈ ಸಂಸ್ಥೆಯನ್ನ ಜಾಲಪ್ಪ ಜಿಯವರು ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಬೆಳೆಸ್ಕೊಂಡ್ ಬಂದಿದ್ದಾರೆ, ಅದೇ ರೀತಿ ನಡ್ಸ್ಕೊಂಡ್ ಬಂದಿದ್ದೀವಿ. ಇದರಲ್ಲಿ ಯಾವುದೇ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ತದನಂತರ ಜಾಲಪ್ಪ ಜಿಯವರು ತಿರೋದ ನಂತರ ಇದನ್ನ ನಮ್ಮ ಟ್ರಸ್ಟ್ಗಳೆಲ್ಲ ಸೇರಿ, ಯಾಕೆ ಅಂತಂದ್ರೆ 2 ತಿಂಗಳ ಒಳಗಡೆ ಅದನ್ನ ಆಯ್ಕೆ ಮಾಡಬೇಕಾಗಿದೆ, ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿದೆ. ಆ ಉದ್ದೇಶದಿಂದ ನಾವು ಹೋದ 18 ತಾರೀಕು ನಾವು ಎಲ್ಲಾ ಟ್ರಸ್ಟ್ಗಳನ್ನೆಲ್ಲ ಕರೆದು, ಕೆಲವರು ಕಾರಣಾಂತರದಿಂದ ನಮ್ಗೆ ಇಲ್ಲಿ ಬರಕ್ ಆಗಲ್ಲ, ಬೆಂಗಳೂರಿನಲ್ಲೇ ಮಾಡ್ಬೇಕು, ಬೆಂಗಳೂರಿನಲ್ಲಿ ಆದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಟ್ರಸ್ಟ್ ಈ ಮೀಟಿಂಗ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ನಮ್ಮ ಬೈದ ಪ್ರಕಾರ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಅದರಿಂದ 2000ದಲ್ಲಿ ಯಾಕಂದ್ರೆ ನಮ್ಮ ಟ್ರಸ್ಟ್ ಆಕ್ಟ್ ಪ್ರಕಾರ ಟ್ರಸ್ಟಿಗಳು ತದನಂತರ ಅವರ ಕುಟುಂಬದ ಯಾರಾದರೂ ಒಬ್ಬ ಸದಸ್ಯರಿಗೆ ಒಂದು ಹೆಣ್ಣು ಅವ್ರ ಮಗಳಿರ್ಬೋದು, ಮಗ ಇರ್ಬೋದು, ಇಲ್ಲ ಅಂತಂದ್ರೆ ಯಾರು ಇಲ್ಲದೆ ಇದ್ರೆ ಹೆಂಡತಿ ಆದ್ರೂ ಆಗ್ಲಿ, ಅವರ ತದನಂತರ ಟ್ರಸ್ಟಿಯಾಗಿ ಮಾಡುವಂತದ್ದು ನಮ್ಮ ಟ್ರಸ್ಟ್ ಬೈಲಾ ಪ್ರಕಾರ ಇದೆ. ಆವಾಗ ಅವರು ನರಸಿಂಹಸ್ವಾಮಿ ಅವರಿಗೆ ಅವಾಗ ಕೊಟ್ಟಿದ್ರು, ಅವರಿಗೆ 2000ನೇ ಇಸ್ವಿಯಲ್ಲಿ ಕೊಟ್ಟಾಗ ಅವರು ಜಾಲಪ್ಪಾಜಿಯವರ ವಿರುದ್ಧವಾಗಿ ನಡ್ಕೊಂಡಿದ್ದಕ್ಕೋಸ್ಕರ ಅವರ ಹೆಸರನ್ನ, ಯಾಕಂದ್ರೆ ಯಾರಾದ್ರೂ ಕೊಡ್ಬೋದು, ಅದ್ರ ನಮ್ಮ ಇದರಲ್ಲಿ ಇದೆ, ಬೈಲಾದಲ್ಲಿ ಇದೆ. ತದನಂತರ ಅವರು 2015ರಲ್ಲಿ ಬೇರೆ ಹೆಸರನ್ನ ಒಂದು ಚೇಂಜ್ ಮಾಡಿ ಅವ್ರ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬರು ಕೊಡ್ಬೋದಲ್ಲ, ಆ ಮಕ್ಕಳಲ್ಲಿ ಚೇಂಜ್ ಮಾಡಿದಾಗ ಅದನ್ನ 2016ರಲ್ಲಿ ಕೊಟ್ಟು ಸೀಲ್ ಮಾಡಿ ನಮ್ಮ ತದನಂತರ ಇದನ್ನ ಓಪನ್ ಮಾಡಿ ಅವ್ರು ಕೊಡ್ಬೇಕು ಅಂತ ಮಾಡಿದ್ದಾರೆ. ಅದ್ರಲ್ಲಿ 6-7 ಜನ ಸಾಹೇಬರ ಮಕ್ಕಳಿರೋದು, ಅದರಲ್ಲಿ ಒಬ್ಬರನ್ನ ಮಾಡಿದ್ದಾರೆ. ಅದನ್ನ ನಾವು 18ನೇ ತಾರೀಕು ನಮ್ಮ ಮೀಟಿಂಗ್ ಅಲ್ಲಿ ಅದನ್ನ ಓಪನ್ ಮಾಡಿದಾಗ ರಾಜೇಂದ್ರ ಅವರ ಹೆಸರು ಅದರಲ್ಲಿ ಇತ್ತು. ಎಲ್ಲರ ಸಮ್ಮುಖದಲ್ಲಿ ಅವರ ಹೆಸರನ್ನ ಪಬ್ಲಿಕ್ ಮಾಡಿ ಟ್ರಸ್ಟಿ ಪರ್ಮನೆಂಟ್ ಟ್ರಸ್ಟಿ ಅವರ ಸ್ಥಾನದಲ್ಲಿ, ಅಂದ್ರೆ ಅವರ ಒಂದು ಅವರ ಆಸ್ಪತ್ರೆಗಳೇನಿತ್ತು ಅದ್ರ ಬಗ್ಗೆ ಅವ್ರನ್ನ ಟ್ರಸ್ಟಿಯಾಗಿ ಆಯ್ಕೆ ಮಾಡ್ಕೊಂಡು ಬಂದು ಈ ಟ್ರಸ್ಟ್ನ ಆಗುವಗಳಲ್ಲಿ ಭಾಗವಹಿಸಿ ಅವರೇ ಪ್ರಪೋಸಲ್ ಮಾಡಿದ್ದಾರೆ ನಮಗೆ. ಯಾರು ಅಧ್ಯಕ್ಷರನ್ನ ನಿನ್ನೆ ಮೀಡಿಯಾ ಮುಂದೆ ಬಹಳಷ್ಟು ಜೋರವಾಗಿ ಏನನ್ನು ಹೇಳ್ತಾ ಇದ್ರಲ್ಲ ಅರವಿಂದ ಅವರು, ಅವರೇ ನನ್ನ ಪ್ರಪೋಸ್ ಮಾಡಿದ್ರು. ಮಿಕ್ಕನ ಟ್ರಸ್ಟಿಗಳು ಉಪಾಧ್ಯಕ್ಷರಾಗಿ ಜಾಲಪ್ಪಾಜಿ ಅವರ ಮಗರಾದಂತ ರಾಜೇಂದ್ರ ಅವರಿಗೆ ಇವರಿಗೆ ಉಪಾಧ್ಯಕ್ಷ ಮಾಡಿದ್ರು. ನಮ್ಮ ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಬಹಳ ಕೆಲಸ ಮಾಡಿ ಅನುಭವ ಇರುವಂತ ನಮ್ಮ ಹನುಮಂತರಾಜು ಅವರಿಗೆ, ಅವರು ಒಬ್ಬ ಟ್ರಸ್ಟಿ, ಅವರು ನಮ್ಮ ಸಮಾಜದ ಸೆಕ್ರೆಟರಿ ಆಗಿದ್ರು, ಜಾಲಪ್ಪ ಅಕಾಡೆಮಿಯ ಕಾರ್ಯದರ್ಶಿಗಳಾಗಿದ್ರು, ನಮ್ಮ ಫೀಸ್ ಇದು ಸ್ಕಾಲರ್ಶಿಪ್ ನ ಇದಕ್ಕೆ ವಿಜಯಲಕ್ಷ್ಮಿ ಇದರಲ್ಲಿ ನಾವೊಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ ಎಲ್ಲ ಮಕ್ಕಳಿಗೆ, 1.5 ಕೋಟಿ 2 ಕೋಟಿ ರೂಪಾಯಿ ಹತ್ತತ್ರ ಕೊಡ್ತೀವಿ ಪ್ರತಿ ವರ್ಷ ಎಲ್ಲಾ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಆ ಹೆಸರಲ್ಲಿ ಕೊಡ್ತಾ ಇದ್ದೀವಿ. ಅದನ್ನ ಅವ್ರು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಜಾಲಪ್ಪಾಜಿ ಅವ್ರು ಏನಾದ್ರೂ ಮಾಡ್ಬೇಕಾಗಿದ್ರೆ, ಯಾರನ್ನಾದ್ರೂ ಆಯ್ಕೆ ಮಾಡ್ಬೇಕಾದ್ರೆ, ಟ್ರಸ್ಟಿ ಆಗ್ಲಿ ಇನ್ನೊಂದೇ ಆಗ್ಲಿ ಏನಾದ್ರು ಮಾಡ್ಬೇಕಾದ್ರೆ, ಅವ್ರು ಎಲ್ಲರನ್ನ ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರ ತಕ್ಕಂತ ಸ್ಥಾನಮಾನಗಳನ್ನು ಕೊಡ್ತಾ ಇದ್ರು. ಜೀವಂತವಾಗಿ ಇಲ್ಲದಿದ್ರೆ ಅವ್ರಿಗೆ ಅಧಿಕಾರ ಸಿಕ್ಕೋದಲ್ಲ, ಅವ್ರು ಜೀವಂತವಾಗಿ ಇದ್ದಾಗ ಮತ್ತು ಅವರಿಬ್ಬರಲ್ಲಿ ಸಾಕಷ್ಟು ಕೆಲವು ವಿಷಯಗಳಾಗಲಿ ರಾಜಕೀಯ ವಿಷಯಗಳಲ್ಲಿ ಬಹಳ ವ್ಯತ್ಯಾಸ ಕಂಡುಬಂದ. ಯಾಕಂದ್ರೆ ನಮ್ಮ ತಂದೆಯವರು ಅವತ್ತಿನ ನಮ್ಮ ಸೆಕ್ಯುಲರ್ ಪಾರ್ಟಿಯಲ್ಲಿ ಇದ್ದಂತ ಮನುಷ್ಯ, ಮೊದಲು ಕಾಂಗ್ರೆಸ್ ಅಲ್ಲಿ ಇದ್ರು, ಆಮೇಲೆ ತಳಕ್ ಬಂದ್ರು ಕಾಂಗ್ರೆಸ್ ಅಲ್ಲೇ ಇದ್ರು. ಪದೇ ನಮ್ಮ ಬ್ರದರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಯಾರಿಗೂ ಹೇಳ್ದಾಕೆ ಬಿಜೆಪಿಗೆ ಹೋಗ್ಬಂದ್ರು. ಅದು ಅವ್ರಿಗೆ ಬಹಳ ದೊಡ್ಡ ಆಘಾತ ಆಯ್ತು ಮುಂದಿನ ಮೇಲೆ. ಹಾಗಾಗಿ ಜೊತೆಗೆ ನನ್ನ 12 ವರ್ಷಗಳ ಸರ್ವಿಸ್ ಇತ್ತು. 2016 ಆಗಸ್ಟ್ ಅದಕ್ಕೆ ನಂಗೆ 12 ವರ್ಷಗಳ ಸರ್ವಿಸ್ ಇತ್ತು ಅಲ್ಲಿ. ಇವುಗಳೆಲ್ಲವನ್ನ ಪರಿಶೀಲನೆ ಮಾಡಿ ಅವ್ರ ಕ್ವಶನ್ ನನ್ನ ಹೆಸರು ಅವಾಗ ಬರ್ದಿದ್ದಾರೆ. ಅದು ಗೊತ್ತಿಲ್ಲ ನಮಗೆ ಅವ್ರ ನನ್ನ ಹೆಸರು ಬರ್ದಿರೋದು. ಅದು ಗೊತ್ತಾಗಿದ್ದೆ ಈಗ 18ನೇ ತಾರೀಕು ಆ ಸೀಲ್ ಕವರ್ ಓಪನ್ ಮಾಡಿದಾಗ ಓಪನ್ ಮಾಡಿದ್ದಾರೆ. ಅದು ಕಾನೂನುಬದ್ಧವಾಗಿದ್ದರೆ ನನಗಾಗಲಿ, ಇಲ್ಲ ಅದು ಕಾನೂನಿಗೆ ಊರ್ಜಿತ ಅಲ್ಲ ಅಂತ ಅವರು ಅದನ್ನು ಅವ್ರು ಡಿಸ್ಪ್ಯೂಟ್ ಮಾಡಕ್ ಬಿಟ್ಟಿದ್ದಾರೆ. ಸಂತೋಷ, ಅದು ಕಾನೂನು ಪರವಾಗಿಲ್ಲ ಅಂತಂದ್ರೆ ಐ ಆಮ್ ರೆಡಿ ಟು ಕ್ವಿಟ್ ಅಂಡ್ ಗೋ, ನಾನು ಹೋಗಕ್ಕೆ ರೆಡಿ ಆಗಬೇಕು. ಇದು ನಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇಷ್ಟು ಬಿಟ್ಟು ಎಲ್ಲಿ ಯಾರನ್ನ ಯಾರು ನೆಗ್ಲೆಕ್ಟ್ ಮಾಡಿದ್ರು, ಯಾರನ್ನ ಯಾರು ಇದು ಮಾಡಿದ್ರು ಅನ್ನೋದಿಲ್ಲ. ಮೊದಲನೇದಾಗಿ ನಮ್ಮ ತಂದೆಯವರು ಬಹಳ ಕಟ್ಟುನಿಟ್ಟಿನ ಮನುಷ್ಯ, ಮಕ್ಕಳನ್ನ ಜಾಸ್ತಿ ಹತ್ತಿರಕ್ಕೆ ಯಾವುದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಯಾವುದೇ ವಿಚಾರ 4 ಸಾರಿ ಮಂತ್ರಿಗಳಾಗಿದ್ದಾರೆ ಅವರು,
ನಾಲ್ಕು ಸಾರಿ ಎಂ ಪಿ ಆಗಿದ್ದರು, ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರು. ಆಶ್ಚರ್ಯ ಆಗ್ಬೋದು, ಯಾರೊಬ್ಬರನ್ನು ಅವರ ಸರ್ಕಾರಿ ಕಾರಲ್ಲಿ ಇದುವರೆಗೂ ಒಂದು ದಿವಸ ಕೂಡಿಸಿರ್ಲಿಲ್ಲ. ಯಾರ ಒಂದು ಶಿಫಾರಸ್ ಮೇಲೆ ಒಬ್ಬರು ಟ್ರಾನ್ಸ್ಫರ್ ಗೆಲ್ಲಿಸುವಂತ ಅವಕಾಶ ಕೊಡ್ತಿರ್ಲಿಲ್ಲ. ಬೆಂಗಳೂರಲ್ಲಿ ಮನೆಗಿದ್ದಾಗ ಅವ್ರು ಹೇಳ್ತಿದ್ದು ಇಷ್ಟೇ, ನೀವು ಊರಲ್ಲಿದ್ದೀರಿ, ಯಾವಾಗ 15 ದಿವಸ ಬಂದು ತಿಂಗಳಿಗೆ ಒಂದ್ಸಾರಿ ಬನ್ನಿ, ಒಂದ್ ದಿವಸ ಇಲ್ಲಿರಿ ಆರಾಮಾಗಿ, ಆಮೇಲೆ ಡಿಪಾರ್ಟ್ಮೆಂಟ್ ನೀವು ಹೋಗಿ. ಇದು ಅವರ ಒಂದು ಕಟ್ಟುನಿಟ್ಟಿನ ಒಂದು ಇದಾಗಿರೋದ್ರಿಂದ ನಾವು ಅದೇ ತರನೇ ಅವ್ರಿಗೆ ಯಾವುದೇ ಉತ್ತರ ಹೇಳದಾಗೆ ಅವ್ರು ಭವಿಸಿದಂತ ಅವ್ರ ಜಮೀನನ್ನು ನಮ್ಗೆ ಕೊಟ್ರು, ವಿದ್ಯೆ ಕೊಟ್ಟರು, ನಮ್ಮ ಪಾಡು ನಾವು ಜೀವನ ಮುಂದ್ಕೊಂಡಿದ್ವಿ. ತದನಂತರ 2004 ನಾನು ಹಬ್ಬ ಮಾತ್ರ ಬಂದೆ, ಇವ್ರು ಯಾರು ಬರಲಿಲ್ಲ ಅವಾಗ. ಈಗ ಅವ್ರು ಕೇಳ್ತಾ ಇರೋದು ಇದು ಎಸ್ ಇಫ್ ಫ್ಯಾಮಿಲಿ ಟ್ರಸ್ಟ್ ಆಗಿದೆ, ಇದು ಫ್ಯಾಮಿಲಿ ಟ್ರಸ್ಟ್ ಅವ್ರು ನಮ್ಗೆ ಕೊಡಿ, ಫ್ಯಾಮಿಲಿ ಟ್ರಸ್ಟ್ ಅವ್ರು ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೂ ನಾವು ಆದಷ್ಟು ನಮ್ಗೆ ಈಗ ಇಬ್ಬರಿಗೂ ಮಾರ್ಗದರ್ಶಿಗಳು ನಮ್ಮ ತಂದೆ ಹತ್ರ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಹತ್ರ ಕೂಡ ಹೋಗಿದ್ವಿ. ಅವ್ರು ನಮ್ಮ ಫೌಂಡರ್ ಟ್ರಸ್ಟಿ, ಅವರು ಹೇಳಿದ್ರು ಆಯ್ತಪ್ಪ ನಿಮ್ಮ ಬೈಲ ತಗೊಂಬನ್ನಿ, ನಿಮ್ಮ ಬೀಡ್ ತಗೊಂಬನ್ನಿ, ನಾನು ಯಾರನ್ನ ಪರಿಣಿತ ಅಡ್ವೊಕೇಟ್ ಕರೆಸ್ತೀನಿ, ಇದರಲ್ಲಿ ಏನಾದರೂ ಸಣ್ಣ ಪುಟ್ಟ ಮಾರ್ಪಾಟ್ ಮಾಡಿ ಏನೋ ಅವಕಾಶ ಮಾಡಿದ್ರೆ ಮಾಡೋಣ, ಸ್ವಲ್ಪ ಕಾಯಿರಿ ಅಂತ ಹೇಳಿದ್ ನಿಜ. ಇವ್ರಿಗೆ ಅಷ್ಟಕ್ಕೆ ಸಮಾಧಾನ ಇಲ್ಲ, ಬಹಳ ಆತುರವಾಗಿ ನಿನ್ನೆ ಕೆಲಸ ಮಾಡಿದ್ದಾರೆ, ಬಹಳ ನೋವಾಗುತ್ತೆ ಅವರು.